ಕಥನ ಅಂದ್ರೆ ಅದು ಇವತ್ತು ನಿನ್ನೆಯ ಮಾತಲ್ಲ. ರಾಮಾಯಣ ಮಹಾಭಾರತ ಕಾಲದಿಂದ ಕೂಡ ಗೆಳೆತನದ ಬೆಸುಗಿಗೆ ತನ್ನದೇ ಆದ ಮಹತ್ವವಿದೆ. ಇಂತಹ ಗೆಳೆತನದಲ್ಲಿಯೇ ಜೊತೆಗೂಡಿ ಬೆಳೆದು ಇಂದು ಸಾಧಕರಾಗಿದ್ದಾರೆ. ಹಾಗಿದ್ರೆ ಯಾರು ಆ ಸಾಧಕ ವ್ಯಕ್ತಿಗಳು ಅಂತ ನಿಜಕ್ಕೂ ವಿಚಾರ ಮಾಡ್ತಿದ್ದೀರಾ ಅಲ್ವಾ? ಅವರೇ ನಿಮ್ಮೆಲ್ಲರ ನೆಚ್ಚಿನ ಪ್ರಸಾದ್ ಶೆಟ್ಟಿ ಹಾಗೂ ಪ್ರಶಾಂತ್ ಶೆಟ್ಟಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುಬಾರೋ ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುಬಾರೋ ಪ್ರೇಮ ಜೀವಿ. ಒಂದು ಒಳ್ಳೆಯ ಪುಸ್ತಕ ಇದ್ರೆ ಒಬ್ಬ ಗೆಳೆಯನಂತೆ, ಅದೇ ಒಬ್ಬ ಒಳ್ಳೆಯ ಗೆಳೆಯನಿದ್ರೆ ಒಂದು ವಿಶ್ವವಿದ್ಯಾಲಯದಂತೆ ಎಂಬ ಮಾತು ಅಕ್ಷರಶಃ ಸತ್ಯ. ಇಂತಹ ಗೆಳೆಯರೊಂದಿಗೆ ಬಾಂಧವ್ಯ ಬೆಸೆದುಕೊಂಡು ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಜನಪರ ಕಾರ್ಯಗಳನ್ನು ಮಾಡುವ ಮೂಲಕ ಸಾಧಕ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಹೌದು, ಮೂಲತಃ ಬ್ರಹ್ಮಾವರ ಯಡತಾಡಿ ಗ್ರಾಮದವರಾದ ಪ್ರಸಾದ್ ಶೆಟ್ಟಿ ಹಾಗೂ ಪ್ರಶಾಂತ್ ಶೆಟ್ಟಿ ಅವರು ನಾಲ್ಕನೇ ತರಗತಿಯಲ್ಲಿ ಇರುವಾಗಲೇ ಬರೀ ಕೈಯಲ್ಲಿ ಹುಬ್ಬಳ್ಳಿಗೆ ಬಂದು ಪರಿಶ್ರಮದ ಮೂಲಕ ಬಹುದೊಡ್ಡ ಸ್ನೇಹ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಿದ್ದಾರೆ. ತಂದೆ ಕುಶಾಲಣ್ಣಪ್ಪ ಶೆಟ್ಟಿ ಹಾಗೂ ತಾಯಿ ಪಾರ್ವತಿ ಶೆಟ್ಟಿ ಅವರ ಮಕ್ಕಳಾದ ಪ್ರಸಾದ್ ಶೆಟ್ಟಿ ಪ್ರಶಾಂತ್ ಶೆಟ್ಟಿ ಅವರು ಸಾಕಷ್ಟು ನೋವು ಸೋಲುಗಳನ್ನ ಅನುಭವಿಸಿ ಈಗ ಬಹುದೊಡ್ಡ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ ಶಿಕ್ಷಣ ಪ್ರೇಮಿಗಳು, ಯುವಕರನ್ನ ಸಾಮಾಜಿಕವಾಗಿ ಬೆಳೆಸಲು ಪಣ ತೊಟ್ಟ ಸಮಾಜ ಸೇವಕರು, ಹಸಿದವರಿಗೆ ಕೈತುತ್ತು ಕೊಟ್ಟು ಹಸಿವು ನೀಗಿಸುವ ಮಹಾನಾಯಕರು. ಪ್ರಸಾದ್ ಶೆಟ್ಟಿ ಹಾಗೂ ಪ್ರಶಾಂತ್ ಶೆಟ್ಟಿ ಅವರ ಕೈಯಲ್ಲಿ ಒಂದು ರೂಪಾಯಿ ಕಾಸು ಇಲ್ಲದೆಯೇ ಹುಬ್ಬಳ್ಳಿಗೆ ಬಂದು ತಮ್ಮ 35 ವರ್ಷದ ಹುಬ್ಬಳ್ಳಿ ಜರ್ನಿಯಲ್ಲಿ ಸಾಕಷ್ಟು ಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿದ್ದಾರೆ. ತಂದೆಯ ಕಿರವತ್ತಿಯಲ್ಲಿನ ಟಿಂಬರ್ ಮತ್ತು ಹೋಟೆಲ್ ಬಿಸ್ನೆಸ್ ಮೂಲಕ ಸಾಕಷ್ಟು ವ್ಯವಹಾರಿಕ ಜ್ಞಾನ ಪಡೆದ ಪ್ರಸಾದ್ ಶೆಟ್ಟಿ ಹಾಗೂ ಪ್ರಶಾಂತ್ ಶೆಟ್ಟಿ ಅವರು ರೂಪಶ್ರೀ ಹೋಟೆಲ್ನಿಂದ ಹೋಟೆಲ್ ಬಿಸ್ನೆಸ್ ಆರಂಭ ಮಾಡಿದರು. ಅಲ್ಲದೆ ಸಾಕಷ್ಟು ಉದ್ಯಮದಲ್ಲಿ ತೊಡಗಿಸಿಕೊಂಡು ಸಕ್ಸಸ್ ಬಿಸ್ನೆಸ್ ಮ್ಯಾನ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನು ಪ್ರಸಾದ್ ಅಂಡ್ ಪ್ರಶಾಂತ್ ಶೆಟ್ಟಿ ಅವರು 5 ಜನ ಸಹೋದರರು. ಪ್ರಕಾಶ್ ಶೆಟ್ಟಿ, ಪ್ರಸಾದ್ ಮತ್ತು ಪ್ರಶಾಂತ್, ಪ್ರದೀಪ್, ಹರ್ಷ, ಹೀಗೆ ಮಧ್ಯಮ ಪಾಂಡವರಾಗಿ ಪ್ರಸಾದ್ ಶೆಟ್ಟಿ ಅವರು ತಮ್ಮ ಜವಾಬ್ದಾರಿ ನಿಭಾಯಿಸುವತ್ತ ಸಾಕಷ್ಟು ಜನಪರ ಕಾರ್ಯಗಳನ್ನ ಮಾಡಿದ್ದಾರೆ. ಇವರ ಎಲ್ಲಾ ಸಾಧನೆಗೆ ಇವರ ಸ್ನೇಹಿತರೇ ಸ್ಫೂರ್ತಿಯಂತೆ. ನಾನು ಒಂದು ಮಾತು ಹೇಳಬೇಕಂದ್ರೆ ಓನ್ ಸ್ಟ್ರಗಲಿಂದ ಬಂದಿದ್ದು, ಅದಕ್ಕೆ ತಂದೆ ತಾಯಿ ಎಲ್ಲ ಆಶೀರ್ವಾದ ಇತ್ತು. ಒಂದು ಗುರು ಹಿರಿಯರಲ್ಲೇ, ಫ್ರೆಂಡ್ ಸರ್ಕಲ್ ಇರಲೇ, ನನ್ನ ಒಂದು ಜೀವನದಲ್ಲಿ ಸಕ್ಸಸ್ ಆಗಬೇಕಂದ್ರೆ ನನ್ನ ಫ್ರೆಂಡ್ಸೇ ಕಾರಣ. ತುಂಬ ಫ್ರೆಂಡ್ಸ್, ಒಬ್ಬರಿಬ್ಬರು ಹೆಸರು ಹೇಳೋಕ್ಕಾಗಲ್ಲ. ಅವ್ರು ಮಾಡಿದ್ರು ಅಂದರೆ ನನಗೆ ಹೇಳಿದ್ದಲ್ಲ, ಫ್ರೆಂಡ್ಸ್ ಅಂದರೆ ತುಂಬ ಜೀವ ಅಂತೇಳಿ. ಯಾವುದೇ ಫ್ರೆಂಡ್ಸನ್ನು ನಾನು ದೂರಿಂದ ನೋಡಬೇಕಂದ್ರೆ ಒಂದು ದೇವರ ರೂಪದಲ್ಲೇ ನೋಡ್ತೀನಿ. ಮತ್ತು ನಮಗೆ ಇಷ್ಟು ವರ್ಷ ಆಯಿತು, ಯಾವನಾದರೂ ಮೋಸ ಆಗಿಸ ಅಂತೇಳಿ ನನ್ನೊಳಗೆ ಯಾರೂ ಮಾಡಿಲ್ಲ. ನಮ್ಮ ಜೂನಿಯರ್ ಹುಡುಗರು ಇರ್ಬೋದು, ನಮ್ಮ ಆಫೀಸಲ್ಲಿ ಸ್ಟಾಫ್ ಇರ್ಬೋದು, ಒಬ್ಬೊಬ್ಬ ಸ್ಟಾಫ್ 20-30 ವರ್ಷದಿಂದ ಇದ್ದಾರೆ. ಕೆಲವು ಆಫೀಸಲ್ಲಿ ಹೋದರೆ ಒಂದು ವರ್ಷದಲ್ಲಿ ಇದೆ, ಒಂದೇ ವರ್ಷ ಇದ್ದು ಓಡೋಗ್ತಾರೆ. ನನ್ನ ಆಫೀಸಲ್ಲಿ 25-26 ವರ್ಷದಲ್ಲಿ ಇದ್ದಾರೆ ಎಲ್ಲರೂ, ತುಂಬ ಜನ ಇದ್ದಾರೆ. ಈಗ ಬಿಟ್ಟು ಹೋದರೂ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನನಗೆ ಈ ಹೋರಾಟ ಸಂಘಟನೆ ಮತ್ತು ಇದರಲ್ಲೆಲ್ಲ ನಂಗೆ ಭಾಳ ಇಂಟ್ರೆಸ್ಟ್. ಪೊಲಿಟಿಕ್ಸ್, ನಮ್ಮವ್ರ ಪೊಲಿಟಿಕ್ಸಲ್ಲಿ ತುಂಬ ದೊಡ್ಡ ದೊಡ್ಡ ಲೀಡರ್ ಆಗಿದ್ದಾರೆ, ಭಾರಿ ಒಳ್ಳೆಯ ಲೀಡ್ರು. ಅವರಿಂದ ನಾವು ಕಲ್ತಿದ್ದೀವಿ. ಅವ್ರದ್ದು ಕೆಲವರು ಸಂದೇಶ ಇರ್ತವೆ, ಈ ರೀತಿ ನೀತಿ, ಈ ರೀತಿ ಬಾಳಬೇಕು, ಈ ರೀತಿ ಹೋಗಬೇಕು, ಅದೆಲ್ಲ ನಂಗೆ ಖುಷಿಯಾಗ್ತದೆ. ಮತ್ತು ಇದೊಂದು ಸಕ್ಸಸ್ಗೆ ನನ್ನ ಫ್ರೆಂಡ್ ಸರ್ಕಲು ಕಾರಣ, ನನ್ನ ರಿಲೇಷನಲ್ಲಿ ಕುಟುಂಬಸ್ಥರು ಕಾರಣ. ಇನ್ನು ಲೇಬಲ್ ಕಾಂಟ್ರಾಕ್ಟ್ ಅಂದರೆ ಭರತ್ ಡಿಟೆಕ್ಟಿವ್ ಏಜೆನ್ಸಿ ಆ್ಯಂಡ್ ಸೆಕ್ಯೂರಿಟಿ ಸರ್ವಿಸ್ ಮೂಲಕ ಸಾವಿರಾರು ಜನರಿಗೆ ಉದ್ಯೋಗವನ್ನು ನೀಡಿ ನೂರಾರು ಕುಟುಂಬಕ್ಕೆ ಆಸರಿಯಾಗಿದ್ದಾರೆ ಪ್ರಸಾದ್ ಶೆಟ್ಟಿ ಅವರು. ತಮ್ಮ ವಿದ್ಯಾಭ್ಯಾಸವನ್ನ ಅರ್ಥದಲ್ಲಿಯೇ ಕೈಬಿಟ್ಟಿದ್ದು ಈಗ ಯಾರಾದರೂ ಓದಲು ಸಹಾಯ ಬೇಡಿ ಬಂದರೆ ಅವರಿಗೆ ಸಹಾಯ ಹಸ್ತ ನೀಡುವ ಶಿಕ್ಷಣ ಪ್ರೇಮಿ ಇವರು. ನಾನು ಓದದೇ ಇದ್ರೆ ಏನಾಯ್ತು, ಓದುವವರಿಗಾದರೂ ಕೂಡ ಸಹಾಯ ಮಾಡೋಣ ಎನ್ನುವಂತೆ ಸಾಕಷ್ಟು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕಾಗಿದ್ದಾರೆ. ಇವರಲ್ಲಿ ಸಹಾಯ ಪಡೆದ ಬಹುತೇಕ ವಿದ್ಯಾರ್ಥಿಗಳು ರ್ಯಾಂಕ್ ಪಡ್ಕೊಂಡು ಭಾರತದ ಉತ್ತಮ ಪ್ರಜೆಯಾಗಿರುವುದು ನಿಜಕ್ಕೂ ವಿಶೇಷ. ಹುಟ್ಟಿದಾಗಿನಿಂದಲೇ ನನಗೆ ಒಂಥರ ಈ ಸಮಾಜ ಪಬ್ಲಿಕ್ ಅಂದರೆ ತುಂಬ ಇಷ್ಟ. ಏನೇನು ಸಂಘಟನೆಯಲ್ಲೂ ಬಂದೆ, ಜಯ ಕರ್ನಾಟಕ ಜನಪರಿ ವೇದಿಕೆಯಲ್ಲಿ ಇದ್ದೀವಿ ಈಗ.
ಹಿರಿಯ ಅಣ್ಣರ ಗುಣರಂಜನ ಶೆಟ್ಟರ್ ನೇತೃತ್ವದ ಸಂಘಟನೆಯಲ್ಲಿ ಕೆಲವು ಕೆಲಸಗಳು ಹೇಳಿದ್ರೆ ನಾವು ಮಾಡ್ತೀವಿ. ನಾವು ನರಗೊಂದು ರೈತ ಹೋರಾಟದಲ್ಲಿ ಹುಬ್ಬಳ್ಳಿಯಿಂದ ಒಂದು ಸಾವಿರಾರು ಜನ ಹೋಗಿದ್ವಿ ರ್ಯಾಲಿ. ಇಲ್ಲಿ ಏಕರೂಪ ಸಮಾನ ಶಿಕ್ಷಣ ಅಂತ ಮಾಡಿದ್ವಿ ಹುಬ್ಬಳ್ಳಿ ಧಾರವಾಡದಲ್ಲಿ, ತುಂಬ ಸಕ್ಸಸ್ ಆಯಿತು. ಅದು ನನಗೆ ಮೊದಲಿಂದ ಈ ಥರ ಜನರಿಗೆ ಏನಾದ್ರು ಅನುಕೂಲ ಆಗುತ್ತೆ ಅಂದರೆ ನಾನು ಅದಕ್ಕೆ ಮಾಡಲಿಕ್ಕೆ ಸಿದ್ಧ. ಓ ಇದರಿಂದ ಜನರಿಗೆ ಅನುಕೂಲ ಆಗುತ್ತೆ, ಸಾರ್ವಜನಿಕ ಅನುಕೂಲ ಆಗುತ್ತೆ, ಇದು ಪಬ್ಲಿಕ್ಕಿಗೆ ಒಳ್ಳೆಯದಾಗುತ್ತೆ ಅಂದರೆ ಅದರಲ್ಲಿ ಭಾಗಿಯಾಗೋದಂದ್ರೆ ಮೊದಲಿಂದ ಇಷ್ಟ. ಯಾವುದೇ ಇರಲಿ, ಎಲ್ಲೇ ಇರಲಿ, ಇಂಥಲ್ಲೇ ಒಂದು ಕಾರ್ಯಕ್ರಮ ನಡೀತಿದೆ, ಒಂದು ಎರಡು ಕ್ವಿಂಟಲ್ ಅಕ್ಕಿ ಕೊಡಿ ಅಂದರೆ ನನಗೆ ಖುಷಿ. ಅದು ಏ ಕಷ್ಟ ಅಂದ ಅಕ್ಕಿ ಕೇಳಿದ್ರಲ್ಲಪ್ಪ, ಇದನ್ನು ಮೊದಲು ಕೊಡಬೇಕಂತೇಳಿ. ಅದೇ ರೀತಿ ನಾನು ಫ್ರೆಂಡ್ ಸರ್ಕಲಲ್ಲಿ ಇನ್ನೊಬ್ರಿಗೆ ಹೇಳ್ತಾ ಇರ್ತೇನೆ, ಇದನ್ನು ಸಮಾಜ ಕೆಲಸ ಮಾಡಿ. ಯಾಕಂದರೆ ನಾವು ಒಂದು ಹುಟ್ಟಿ ಬೆಳೆದಿದ್ದೀವಿ ಅಂದರೆ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ನಮ್ದು ಏನಾದರೂ ಒಂದು 20% ಸಮಾಜದ ಸಲುವಾಗಿ ಇಡಬೇಕು, ದೇಶ ಸಲುವಾಗಿ ಮುಡಿಪಾಡಿ ಅಂದರೆ ಇಡಬೇಕು, ಅದಕ್ಕಾಗಿ ತ್ಯಾಗ ಮಾಡಬೇಕು. ನನಗೆ ಬಂತಪ್ಪ 1 ರೂಪಾಯಿ, ಸೀದಾ 1 ರೂಪಾಯಿ ಮನೆಗೆ ತೆಗೆದುಕೊಂಡು ಹೋಗಿ ನಾನು ಮನೆ ಕಟ್ಟಿ ಆಹಾರ ತಿಂದುಕೊಂಡು ಮಲಗೋದಕ್ಕಿಂತ 20 ಪೈಸ ಏನಿದೆ ದೇಶದ ಒಂದು ಕಷ್ಟ ಇದ್ದರೂ ಯಾವುದಾದ್ರೂ ಒಂದು ಅಕೌಂಟಿಗೆ ಹಾಕ್ಬೇಕಂದ್ರೆ ಹಾಕ್ಬೇಕಂದ್ರೆ ಬಡ. ಈಗ ಎಲ್ಲ ಕಡೆ ಪರಿಸ್ಥಿತಿ ಸರಿ ಇಲ್ಲ, ಕೊರೋನಾದಿಂದ ದೇಶದಲ್ಲಿ ತುಂಬ ಜನ ಸತ್ತಿದ್ದಾರೆ. ಕೆಲವು ಫ್ಯಾಮಿಲಿಯಲ್ಲಿ ತಿನ್ನಲಿಕ್ಕೆ ಆಹಾರ ಎಲ್ಲ ಎದುರುಗಡೆ ಬಂದು ಹೇಳೋಕ್ಕೆ ಆಗಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಾಯ್ಬಿಟ್ಟು ಹೇಳಲ್ಲ, ಮರ್ಯಾದೆ ಹೋಗುತ್ತಂತೆ ಅಂತವ್ರನ್ನ ಹುಡುಗಿ. ಸಮಾಜದಲ್ಲಿ ಇದ್ದಿದ್ದವ್ರಿಗೆ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡಬೇಕಂತ ನನ್ನ ಇಷ್ಟ ಇದೆ. ಇದು ಅದೇ ಮುಂದುವರಿಸ್ಕೊಂಡು ಹೋಗ್ತೀವಿ. ಇದರ ಬಗ್ಗೆ ಅಂದರೆ ನಾನು ತೋರಿಸ್ಕೊಳ್ಳೋಕೆ ಇಚ್ಛೆ ಪಡಲ್ಲ, ನನಗೆ ಒಟ್ಟು ಏನಾದರೂ ವರ್ಷಕ್ಕೆ 2-3 ಕೆಲಸ ಮಾಡಬೇಕು, ಅದು ಜನರಿಗೆ ಬಡ ಜನರಿಗೆ ತಲುಪಬೇಕು. ಇನ್ನು ಪ್ರಸಾದ್ ಶೆಟ್ಟಿ ಹಾಗೂ ಪ್ರಶಾಂತ್ ಶೆಟ್ಟಿ ಅವರು ಎಂದಿಗೂ ಕೂಡ ನಿಂತ ನೀರಾಗಿ ಉಳಿದ ವ್ಯಕ್ತಿಗಳ ತರ ಅಲ್ಲ, ದಿನವೂ ಆವಿಷ್ಕಾರ, ಹೊಸತನ್ನ ಹುಡುಕುತ್ತಾ ಹೊರಟಂತ ಉದ್ಯಮ ಮಾಂತ್ರಿಕ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಹಾಗೂ ಸಹೋದರ ಪ್ರಶಾಂತ್ ಅವರಿಗೆ ಹಾಸನದಲ್ಲಿ ಟ್ರ್ಯಾಕ್ಟರ್ ಶೋರೂಮ್, ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಮೈನಿಂಗ್ ಬಿಸ್ನೆಸ್, ಬ್ಯಾಂಕಿಂಗ್ ಕಲೆಕ್ಷನ್ ಏಜೆನ್ಸಿ, ಹೀಗೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬುವಂತ ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ ಬಹುದೊಡ್ಡ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ತಂದೆ ತುಂಬ ಕಷ್ಟಪಟ್ಟು ಜೀವಿ ಹೋಟೆಲಲ್ಲಿ ಕೆಲಸ ಮಾಡಿ ಮುಂದೆ ಒಂದು ಪೊಸಿಷನ್ ಅಲ್ಲಿ ಹೋಟೆಲ್ ಮಾಡಿ ಕಿರುವತ್ತಿಯಲ್ಲಿ, ಅದೇ ರೀತಿ ಕಿರುವತ್ತಿಯಲ್ಲಿ ಒಂದು ಟಿಂಬರ್ ಯಾರ್ಡ್ ಮಾಡಿಕೊಂಡು, ಅದೇ ರೀತಿ ಅವ್ರ ಫ್ರೆಂಡ್ಸ್ ಸ್ವಲ್ಪ ಹುಬ್ಳಿಯಲ್ಲಿದ್ದಾರೆ ಅಂತ ಹುಬ್ಳಿಗೆ ಬಂದು ಒಂದು 2-3 ಹೋಟೆಲ್ ಮಾಡಿದರು. ಒಂದೆರಡು ಇನ್ಸಿಡೆಂಟ್ ನಡೀತು, ಹೋಟೆಲ್ ಸ್ಪೋಟ್ ಆಗಿ 1994 ಒಂದು 6-7 ಜನ ತೀರ್ಕೊಂಡ್ರು. ಆವಾಗ ನಮ್ಮ ತಂದೆ ತುಂಬ ಕಷ್ಟದಲ್ಲಿ ಬಂದ್ವಿ ನಾವೆಲ್ಲರೂ. ಅದ ನಂತರ ಮುಂದಿನ ನಮ್ಮದು ಕಾಲೇಜ್ ಜೀವನದಲ್ಲಿ ಓಡಾಡ್ತಿದ್ವಿ, ತಂದೆ ಉಡುಪಿಗೆ ಹೋಗಿ ಸೆಟ್ಲ್ ಆದರು. ಆಮೇಲೆ ನಮ್ಮ ಜೀವನ ಒಂದು ಸೆಕ್ಯೂರಿಟಿ ಭರತ್ ಸೆಕ್ಯೂರಿಟಿ ಏಜೆನ್ಸಿ ಅಂತ ಒಂದು ಸೆಕ್ಯೂರಿಟಿ ಏಜೆನ್ಸಿ ತೆಗೆದೆ. ಅದರಿಂದ ನನಗೆ ತುಂಬ ಲಾಭನೂ ಆಯಿತು, ತುಂಬ ಒಳ್ಳೆಯ ಹೆಸರು ಕೊಡ್ತು. ನಮ್ಮ ಹುಬ್ಬಳ್ಳಿ ಕಿಮ್ಸ್ ಹಾಸ್ಪಿಟಲಲ್ಲಿ 100+ ಹುಡುಗರು ಎಲ್ಲ ಕೆಲಸ ಮಾಡುವಂಥರಾದರು. ನನಗೆ ಒಳ್ಳೆಯ ಸೆಕ್ಯೂರಿಟಿ ಏಜೆನ್ಸಿ ನೆಮ್ಮದಿ ತಂತು. ಮುಂದಿನ ನನ್ನ ಜೀವನದಲ್ಲಿ ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಹೋದೆ. ಇವತ್ತು ನಾ ಆಮ್ ಸಕ್ಸಸ್, ಇನ್ನೂ ತುಂಬ ಸಕ್ಸಸ್ ಕಾಣಬೇಕಾಗಿದೆ, ನನಗಾಗಿ ಅಲ್ಲ ನಮ್ಮವರಿಗಾಗಿ ನಾನು ಮಾಡಬೇಕಾಗಿದೆ. ಬ್ರದರ್ ಒಂದು ಲೇಬರ್ ಕಾಂಟ್ರಾಕ್ಟ್ ಒಂದು ಭರತ್ ಅಂತ ಏಜೆನ್ಸಿ ಮಾಡಿದರು. ನನ್ನದೇ ಆದ ಒಂದು ಹಾಸನ ಡಿಸ್ಟಿಕ್ಕಲ್ಲಿ ನಂದು ಟ್ರ್ಯಾಕ್ಟರ್ ಶೋರೂಮ್ ಇದೆ, ಪ್ಲಸ್ ಒಂದು ಪೆಟ್ರೋಲ್ ಬಂಕಲ್ಲಿ ಪಾರ್ಟ್ನರ್ಶಿಪ್ ಇದೆ. ವಿಷಯ ಏನಂದರೆ ಬಂದಿದ್ದು ಕಾಲೇಜಿಂದ ನಮಗೆ ಒಂದು ಸ್ನೇಹಿತರಿಂದ ಇವತ್ತು ಏನೇ ಒಂದು ಈ ಲೆವೆಲ್ ಬರಬೇಕಂದ್ರೆ ನನ್ನ ಸ್ನೇಹಿತರೇ ಕಾರಣ ಅಂದರೆ ಅವರು ಕೆಲವೊಂದು ವಿಷಯಗಳಲ್ಲಿ ನಮಗೆ ತುಂಬ ಒಂದು ಬೆನ್ನೆಲುಬಾಗಿ ನಿಂತಿದ್ದರು. ಹೀಗೀಗೆ ಮಾಡಿ ಈ ಥರ ನಮಗೆ ನಿಜವಾಗಿ ಅಂದರೆ ನಾವು ಸ್ನೇಹಿತರಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ. ನಮ್ಮದು ಉದ್ದೇಶ ಒಂದೇ, 100 ರೂಪಾಯಿ ಗಳಿಸಿದರೆ ಅದರಲ್ಲಿ 40 ರೂಪಾಯಿ ಒಂದು 100+ ಜನಕ್ಕೆ ಹೆಲ್ಪ್ ಮಾಡಬೇಕು. ಮೊದಲಿಂದ ನಂದು ನನ್ನ ಬ್ರದರ್ ಉದ್ದೇಶ ಒಂದೇ, ಒಂದು 100+ ಜನಕ್ಕೆ ಹೆಲ್ಪ್ ಮಾಡೋ. ನಮ್ಮ ಆಸೆ ಬೇರೆ ಏನಿಲ್ಲ, ಒಂದು ಕಷ್ಟದಲ್ಲಿದ್ದವ್ರಿಗೆ ಒಂದು ಹೆಲ್ಪ್ ಮಾಡೋದು, ಅದರಲ್ಲೂ ಮೇನ್ ಆಗಿ ಈ ರೈತರದ್ದು. ನಂದು ನನ್ನ ಬ್ರದರ್ ಹಾಗೆ ಒಂದು ದಿವಸ ಮಾತಾಡ್ತಾ ಕೂತ್ಕೊಂಡಾಗ ನಾನು ವಿಚಾರ ಮಾಡಿದೆ, ಅವ್ನು 100+ ಪಾರ್ಟಿ ಅದು ಇದು ಫ್ರೆಂಡ್ ಸರ್ಕಲ್ ಎಲ್ಲ ಮಾಡ್ತಿರ್ತಾರೆ, ಅದಕ್ಕೆ ಅವರಿಗೆಲ್ಲ ಕೂತ್ಕೊಂಡು ಮಾತಾಡಿದ್ವಿ ನಾವು ಎಷ್ಟೋ ಹಣ ಹಾಳು ಮಾಡ್ತೇವೆ ಎಲ್ಲೋ, ಅದರಲ್ಲಿ ಅದರಲ್ಲಿ ಒಂದು 20% ಒಂದು ರೈತರಿಗೆ ಮಾಡುವ, ಯಾಕಂದರೆ ಅವರೇ ಮೇನ್. ನಾವು ಇವತ್ತೊಂದು ಅನ್ನ ಊಟ ಮಾಡ್ತಿದ್ದೇವೆ ಅಂದರೆ ಆ ರೈತರೇ ಕಾರಣ, ಅವರು ಸಂಕಷ್ಟದಲ್ಲಿ ಇರಬಾರ್ದು. ನಮ್ಮ ಕೈಯಲ್ಲಿ ಆಗಿದ್ದಷ್ಟು ನಾನು ಎಷ್ಟೋ ಸರ್ಕಲ್ಗೆ ಹೇಳಿದೆ, ನಿನ್ನ ಕಡೆ 100 ರೂಪಾಯಿ ಇದೆಯಾ ಹೆಲ್ಪ್ ಮಾಡು, ಒಂದು ಬರ್ಡೇ ಪಾರ್ಟಿ ಮಾಡ್ತೀಯಾ ನೀನು, ಒಂದು 50,000 ಹಾಳು ಮಾಡ್ತೀಯ, ಅದರಲ್ಲಿ ಒಂದು 10% ಹಣ, ಒಂದು 5,000 ರೂಪಾಯಿ ಒಂದು 500 ರೈತರಿಂದ 10 ಜನಕ್ಕೆ ಅಕೌಂಟಿಗೆ ಹಾಕು. ಅದು ಕಷ್ಟದಲ್ಲಿದ್ದ ರೈತರು, ಈ 1/2 ಎಕರೆ 100 1 ಎಕರೆ ಅಂತ. ಈಗ ಹುಬ್ಳಿ ನಮ್ಮ ರೈಲ್ವೆ ಸ್ಟೇಷನ್ ಹತ್ರ 100+ ಜನ ಬರ್ತಾರೆ ರೈತರು ಕುಲಿಕಾರರು, ಕೇಳಿದೆ ಇಲ್ಲ ರೀ ನಮ್ಮ ಹತ್ರ ಹೊಲ ಇದೆ ಎಲ್ಲ ಇದೆ, ಅದು ನಮ್ಮ ಪರಿಸ್ಥಿತಿ ಹೀಗಿದೆ. ನಾವು ಗೌರ್ಮೆಂಟ್ ಕೊಡುತ್ತೆ ಅದು ವಿಚಾರ ಮಾಡೋದು ಬೇಡ, ಗೌರ್ಮೆಂಟ್ ಕೊಡ್ತದೋ ಬಿಡ್ತದೋ ಸೆಕೆಂಡ್ರಿ, ನಮ್ಮ ಕೈಲಾದಷ್ಟು ಅದು ಮಾಡಿದರೆ ಎಲ್ಲರಿಗೂ ಒಳ್ಳೆಯದು. ನಮ್ಮದು ಉದ್ದೇಶ ಒಂದೇ, ನಮ್ಮ ಟಾರ್ಗೆಟ್ ಇದೆ ಒಂದು 5 ವರ್ಷದಲ್ಲಿ ಒಂದು ಒಂದು 10,000 ರೈತರಿಗೆ ನಮ್ಮಿಂದ ಆದಷ್ಟು ಹೆಲ್ಪ್ ಮಾಡಬೇಕಂತ. ನಮಗೇನು ನಮ್ಮದು ಎಜುಕೇಷನ್ ಎಲ್ಲ ಅರ್ಧಕ್ಕೆ ನಿಂತಿರ್ಬೋದು, 100+ ಮಕ್ಕಳು ನಿಲ್ಲಬಾರ್ದು, ನಮ್ಮ ಕೈಯಿಂದ ಆದಷ್ಟು
ಯಾಕಂದ್ರೆ ಆ ಮಕ್ಕಳಿಂದ ಅವರ ತಂದೆ ತಾಯಿ ಭವಿಷ್ಯ ಆಗ್ತದೆ ಎಷ್ಟು ತಂದೆ ತಾಯಿ ಕೂಲಿ ಕಾರ್ಮಿಕರು ಇರ್ತಾರೆ ಮಕ್ಕಳಿಗೆ ಓದಲಿಕ್ಕೆ ಇರೋದಿಲ್ಲ ಕೆಲವು ಮಕ್ಕಳು ನಮ್ಮ ಪೇಪರ್ದಲ್ಲಿ ನೋಡ್ತೇವೆ ಆ ಮಕ್ಕಳಿಗೆ ಏನಾದರೂ ಒಂದು ಸಪೋರ್ಟ್ ಕೊಟ್ಟಿದ್ರೆ ಅವರ ಮುಂದಿನ ಜೀವನದಲ್ಲಿ ಇದಾಗ್ತಾರಂತೆ ನಮಗೆ ಪ್ರೇರಣೆ ಅಂದ್ರೆ ನಮಗೆ ತೃಪ್ತಿ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅದೇ ನಮಗೆ ತೃಪ್ತಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಂಬಂತೆ ಬ್ರಹ್ಮಾವರದಿಂದ ಹುಬ್ಬಳ್ಳಿವರೆಗಿನ ನಂಟು ಈಗ ದೇಶವ್ಯಾಪಿ ಹರಡತಾ ಇದೆ ಅಲ್ಲದೆ ಯಾರಾದರೂ ಹಸಿವು ಎಂದಾಕ್ಷಣ ತಮ್ಮಲ್ಲಿರುವ ಒಂದು ತುತ್ತನ್ನ ಕೊಡುವ ಕರುಣಾಮಯಿ ಯಾವುದೇ ಆಸೆಗಳು ಇಲ್ಲದೆ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ನಮ್ಮ ಲೀಡರ್ ನೇತೃತ್ವದಲ್ಲಿ ಈಗೀಗ ಮಾಡಬೇಕು ನೀವು ಈ ತರ ಮಾಡಬೇಕು ಜನರಿಗೆ ಜನರು ಹೋಗುವಾಗ ನಿಮ್ಮ ಹೆಸರು ಹೇಳ್ತಿರಬೇಕು ಅದು ನಮಗೆ ಖುಷಿ ತರ್ತದೆ ಆದರೆ ನಾನಾಗಿ ಅವರ ಎದುರುಗಡೆ ನಿಂತು ನಾನೊಂದು ಲೀಡರ್ ಆಗ್ತೀನಿ ಅಂತ ಹೇಳುವಂತ ಧೈರ್ಯ ಅಂತಲ್ಲ ಆ ಮನಸ್ಥಿತಿಯಲ್ಲಿ ಇಲ್ಲ ನಾನು ಹೇಳ್ತಾರೆ ಫ್ರೆಂಡ್ಸ್ ನಾವು ಒಂದು ರಾಜಕೀಯದಲ್ಲಿ ಒಂದು ಲೀಡರ್ ಆಗಿ ಬೆಳೆಯುವ ಒಂದು ರೀತಿ ನೀವು ಬೆಳೀರಿ ಅಂತ ಹೇಳ್ತಾರೆ ರಾಜಕೀಯದಲ್ಲಿ ಓಡಾಡ್ತಾ ಇದ್ದೀನಿ ನಮ್ಗೆ ಒಳ್ಳೊಳ್ಳೆ ಲೀಡರ್ ಸಿಕ್ಕಿದ್ದಾರೆ ಒಳ್ಳೊಳ್ಳೆ ನಮ್ಮ ಬ್ರದರ್ ಅಂದರೆ ಫ್ರೆಂಡ್ ಅಂದಕ್ಕಿಂತ ಅವ್ರು ನಮ್ಮ ಹಿರಿಯರು ಅಂತ ಹೇಳ್ಬೋದು ಒಳ್ಳೊಳ್ಳೆ ಲೀಡರ್ ಇದ್ದಾರೆ ಶ್ರೀಮಾನ್ ಬಸವರಾಜ ಬೊಮ್ಮಾಯಿಯವರು ಆಗ್ಬೋದು ಶಂಕರ್ ಪಾಟೀಲ್ ಮುನ್ನೇನಕೊಪ್ಪವರು ಆಗಿರ್ಬೋದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ಪ್ರದೀಪ್ ಶೆಟ್ಟರ್ ಆಗಿರ್ಬೋದು ತುಂಬ ಒಳ್ಳೆ ಲೀಡರ್ ತುಂಬ ಒಳ್ಳೆ ಲೀಡರ್ ಈ ಭಾಗದ್ದು ಅವ್ರನ್ನ ಯಾವಾಗೂ ನಾವು ತುಂಬ ಮನಸ್ಸಿನಿಂದ ಪ್ರೀತಿ ಮಾಡ್ತೀವಿ ಇನ್ನು ರೋಗಿಗಳಿಗೆ ಔಷಧ ವಿತರಣೆ ರಕ್ತದಾನ ಶಿಬಿರ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಆಹಾರ ಕಿಟ್ ವಿತರಣೆ ಜನ್ಮದಿನದ ಅಂಗವಾಗಿ ಹಾಗೂ ಯಾವುದೇ ಸಂದರ್ಭದಲ್ಲಿಯೂ ದೇವಸ್ಥಾನದ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ಅನ್ನ ಸಂತರ್ಪಣೆ ನಡೆಸಿಕೊಂಡು ಬಂದಿದ್ದಾರೆ ಸುಮಾರು 10 ರಿಂದ 15 ವರ್ಷಗಳಿಂದ ಸಾಮಾಜಿಕ ಕಾರ್ಯ ಮಾಡುತ್ತಾ ಬಂದಿರುವ ಈ ಜನನಾಯಕ ಈಗ ಸಾರ್ವಜನಿಕರ ಸೇವೆಗಾಗಿ ಪಿಕೆಎಸ್ ಫೌಂಡೇಶನ್ ಎನ್ಜಿಒ ಮಾಡಲು ನಿರ್ಧಾರ ಮಾಡಿದ್ದಾರೆ ಇನ್ನು ಹಸಿರು ಶಾಲು ಕಂಡ್ರೆ ಇವರಿಗೆ ಎಲ್ಲಿಲ್ಲದ ಪ್ರೇಮ ಅನ್ನದಾತ ರೈತನನ್ನೇ ಆರಾಧ್ಯ ದೈವ ಎಂದುಕೊಂಡು ರೈತರ ಪ್ರತಿಯೊಂದು ಹೋರಾಟದಲ್ಲಿ ಕೈ ಜೋಡಿಸಿದ್ದಾರೆ ಅಲ್ಲದೆ ಇಂತಹ ಸಾಂದಿಗ್ಧ ಪರಿಸ್ಥಿತಿಯಲ್ಲಿ ಬಡ ರೈತರ ಅಕೌಂಟ್ಗಳಿಗೆ ಸುಮಾರು 2,500 ರೂಪಾಯಿ ಧನ ಸಹಾಯದ ಚೆಕ್ ಅನ್ನ ರೈತರ ಖಾತೆಗೆ ಹಾಕುವ ಮೂಲಕ ಅನ್ನದಾತನಿಗೆ ಆಸರೆಯಾಗಿದ್ದಾರೆ ಈಗಾಗಲೇ 100+ ರೈತರು ಇದರ ಸದುಪಯೋಗ ಪಡ್ಕೊಂಡಿದ್ದಾರೆ ಜನ ಸೇವೆ ಜನಾರ್ದನ ಸೇವೆ ಹ್ಯಾಪಿ ಲೈಫ್ ಅಲ್ಲಿ ಜನ ಇರಬೇಕು ನಾವು ಅವ್ರ ಜೊತೆಗೆ ಹ್ಯಾಪಿ ಲೈಫ್ ಅಲ್ಲಿ ಇರಬೇಕು ಜನ ಸೇವೆ ಮಾಡಬೇಕು ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಹೇಳೋದು ನಾನು ಹೇಳ್ತಾ ಇರೋದು ಈಗೂ ಅದೇ ನಿಮಗೆ 10,000 ಸ್ಯಾಲ್ರಿ ಇದ್ದರೆ ಒಂದು 500 ರೂಪಾಯಿ 1,000 ರೂಪಾಯಿ ಪ್ರತಿ ತಿಂಗಳಾದರೂ ಇಲ್ಲ 6 ತಿಂಗಳಿಗೊಮ್ಮೆ ಕಡು ಬಡ ರೈತರ ಅಕೌಂಟಿಗೆ ಹಾಕಿ ಹುಡುಕಿ ಅವ್ರಿಗೆ ಹೋಗಿ ತೊಗೊಳಮ್ಮ ಇವತ್ತು ನಿಮ್ಮ ಮನೇಲಿ ನೀವು ಬರ್ಡೆ ಮಾಡಿ ನಾನು ಮಾಡ್ಕೊಂಡಿದ್ದೆ ಅದು ಸಂತೋಷ ನಿಮ್ಗೆ ತುಂಬ ತೃಪ್ತಿ ತರ್ತದೆ ಇನ್ನು ಪ್ರತಿಯೊಂದು ಸಾಧನೆಗೆ ಸ್ನೇಹ ಬಳಗವೇ ಶಕ್ತಿ ಎನ್ನುವ ಪ್ರಸಾದ್ ಶೆಟ್ಟಿ ಪ್ರಶಾಂತ್ ಶೆಟ್ಟಿ ಅವರು ಯಾವುದೇ ರಾಜಕೀಯ ಸೋಂಕಿಲ್ಲದೆ ಸೇವೆ ಸಲ್ಲಿಸುತ್ತಿದ್ದಾರೆ ಇಂತಹ ಸಾಧಕ ಸಮಾಜ ಸೇವಕರ ಹುಡುಕಾಟದಲ್ಲಿ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ಮುಂಚೂಣಿಯಲ್ಲಿದ್ದು ಪ್ರಸಾದ್ ಶೆಟ್ಟಿ ಹಾಗೂ ಪ್ರಶಾಂತ್ ಶೆಟ್ಟಿ ಅವರಂತಹ ಸಾಧಕ ಜೀವಿಗಳಿಗೆ ದೇವರು ಮತ್ತಷ್ಟು ಶಕ್ತಿಯನ್ನ ನೀಡಲಿ ಎಂದು ಆಶಿಸುತ್ತೇವೆ ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್